ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಶನಿವಾರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಸೊ ನಾನಿಲ್ಲಿ ನಿಮಗೆ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ. ನಿಮ್ಮ ಮನೇಲಿ ಶಾಂತಿ ಇರ್ಬೋದು, ಸುಖ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋರಿಗೆ, ಅದಾದಮೇಲೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಈ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಈ ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟಗಳು ನಮ್ಮನ್ನು ಕಾಡ್ತಾನೆ ಇರುತ್ತೆ. ಅದರಿಂದ ಹೇಗೆ ಪರಿಹಾರ ಕಂಡ್ಕೋಬೋದು, ಸಕಾಲಕ್ಕಾದರೂ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಯಾವ ರೀತಿ ಸಣ್ಣದಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಮ್ಮಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಹೇಗೆ ಕಂಡುಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರ್ಯಾರೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಎಷ್ಟೋ ಜನರ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ದಿನಾ ಕಿರಿಕಿರಿ, ಒಂದಲ್ಲ ಒಂದು ರೀತಿಯಾಗಿ ಜಗಳ ಆಗ್ತಿರುತ್ತೆ. ಈ ರೀತಿ ಜಗಳ ಆಗ್ತಿರುತ್ತೆ ಅಥವಾ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಪಾಸಿಟಿವೇ ಇಲ್ಲ, ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ, ಮನೆಯಲ್ಲಿ ಬರೀ ಜಗಳ ಆಡ್ತೀವಿ ಅನ್ನೋರಿದ್ದರೆ, ಮನೆಯಲ್ಲಿ ನೀವು ಎಲ್ಲರೂ ಕೂಡ ನೆಲ ಒರೆಸ್ತಾ ಇರ್ತೀರ, ಅಂದರೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೆಲವನ್ನು ಒರೆಸ್ತಿರ್ತೀರಲ್ವಾ, ಮನೆಯಲ್ಲಿ ನೆಲ ಒರೆಸ್ತಾ ಇರಬೇಕಾದ್ರೆ ನಾವು ನೆಲ ಒರೆಸೋಕ್ಕೆ ನೀರನ್ನು ತಗೊಂಡಿರ್ತೀವಲ್ವಾ, ಆ ನೀರಿಗೆ ಒಂದಿಷ್ಟು ಇಡಿ ಉಪ್ಪು ಅಂದರೆ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಕಲ್ಲುಪ್ಪನ್ನು ಹಾಕ್ಕೊಂಡು ನೆಲವನ್ನು ಒರೆಸೋದ್ರಿಂದ ತುಂಬಾ ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಮನೆಯಲ್ಲಿ. ಹಾಗೆಯೇ ನೆಗೆಟಿವ್ ಎನರ್ಜಿಯನ್ನು ಈ ಉಪ್ಪು ಏನಿರುತ್ತಲ್ವ ಅದು ತೆಗೆದು ಹಾಕುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ಈ ರೀತಿ ಒಂದು ಸಾರಿ ಮಾಡಿ ನೋಡಿ. ಯಾವುದೇ ರೀತಿಯಾಗಿ ನಿಮ್ಮ ಮನೇಲಿ ಜಗಳ ಆಗೋದಿಲ್ಲ, ನೆಗೆಟಿವ್ ಎನರ್ಜಿ ಬರೋದಿಲ್ಲ, ಇದು ನೆಗೆಟಿವ್ ಎನರ್ಜಿ ಬರೋದಕ್ಕೆ ಬಿಡೋದಿಲ್ಲ. ಉಪ್ಪು ಇರುತ್ತಲ್ವ, ಉಪ್ಪು ಒಂದು ಪವರ್ಫುಲ್ ಎನರ್ಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಉಪ್ಪನ್ನು ಯೂಸ್ ಮಾಡ್ತಾರೆ, ಒಂದು ದೃಷ್ಟಿ ತೆಗಿಲಿಕ್ಕೆ ಆಗಿರ್ಬೋದು, ಏನೇ ಒಂದು ಕಾರಣಕ್ಕೆ ಆಗಿರಬಹುದು ಉಪ್ಪು ಬೇಕೇ ಬೇಕು. ಹಾಗಾಗಿ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕೋಕ್ಕೆ ಉಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಹೋಗ್ಲಾಡಿಸ್ಲಿಕ್ಕೆ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಅದಾದಮೇಲೆ ಎಷ್ಟೋ ಜನರು ಮನೆಯಲ್ಲಿ ಹಣ ನಿಲ್ತಾ ಇರಲ್ಲ, ದುಡ್ದ ದುಡ್ಡು ಖರ್ಚಾಗ್ತಾನೆ ಇರುತ್ತೆ. ಯಾವುದೇ ರೀತಿಯಾಗಿ ನೀವು ಸೇವ್ ಮಾಡಿದ್ರೂ ಕೂಡ ಅದು ಸೇವ್ ಆಗ್ತಾ ಇರಲ್ಲ, ಯಾವುದೇ ಒಂದು ಕಾರಣಕ್ಕೆ ನೀವು ಖರ್ಚು ಮಾಡ್ತಾನೆ ಇರ್ತೀರ, ಹೀಗೆ ಬರುತ್ತೆ ಹಾಗೆ ತಟ್ ಅಂತ ಹೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಎಲ್ಲ ರೀತಿಯಿಂದ ತೊಂದರೆ ಅನುಭವಿಸ್ತಿರ್ತೀರ, ದುಡ್ಡು ಎಷ್ಟೇ ನಾವು ಇದು ಮಾಡಿಕೊಂಡ್ರೂ ಕೂಡ ಅದು ಖರ್ಚಾಗ್ತಾನೆ ಇರುತ್ತೆ. ಆ ಸಮಯದಲ್ಲಿ ನಾವೇನು ಮಾಡಬೇಕು, ದುಡ್ಡು ಹೇಗೆ ಉಳಿಸ್ಬೇಕು, ನಿಮ್ಮ ಮನೆಯಲ್ಲಿ ದುಡ್ಡು ಸ್ಥಿರವಾಗಿ ನಿಲ್ಲಿಸ್ಬೇಕು, ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸ್ಬೇಕಪ್ಪ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಮೂರು ಅಂದರೆ ಏನದು, ಬೆಳ್ಳುಳ್ಳಿ ಎಸಳು ಅದನ್ನು ನೀಟಾಗಿ ನೀವು ಸುಲ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿಯನ್ನು ನೀಟಾಗಿ ಸುಲ್ಕೊಂಡು ನೀವು ಎಲ್ಲಿ ದುಡ್ಡಿಡ್ತಿರ್ತಿರಲ್ವಾ ಅಂದರೆ ಆ ದುಡ್ಡಿಡುವ ಜಾಗದಲ್ಲಿ ನೀವು ಒಂದು ಬೆಳ್ಳುಳ್ಳಿಯನ್ನು ಸುಲ್ದಿರುವಂಥ ಬೆಳ್ಳುಳ್ಳಿಯನ್ನು ಆ ಜಾಗದಲ್ಲಿ ಇಡಿ. ಅದಾದಮೇಲೆ ನೀವು ಪರ್ಸಲ್ಲಿ ದುಡ್ಡು ಇಟ್ಕೊಳ್ತಾ ಇರ್ತೀರ, ಆ ಪರ್ಸಲ್ಲೂ ಸಹಿತ ನೀವು ಒಂದು ಬೆಳ್ಳುಳ್ಳಿ ಹೆಸಳನ್ನು ಬಿಡಿಸಿಟ್ಕೊಂಡು ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಳಿ. ಅದಾದಮೇಲೆ ನೀವು ಅಂಗಡಿ ಆಗಿರ್ಬೋದು, ಶಾಪ್ ಆಗಿರ್ಬೋದು, ಅಥವಾ ಎಲ್ಲಿ ನೀವು ವ್ಯವಹಾರವನ್ನು ನಡೆಸ್ತಾ ಇರ್ತೀರಲ್ವ ಅಲ್ಲಿ ನೀವು ಒಂದು ಬೆಳ್ಳುಳ್ಳಿ ಹೆಸಳನ್ನು ನೀವು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನಿಮ್ಮ ದುಡ್ಡು ಯಾವ ರೀತಿ ಬರುತ್ತೆ ಅಂತ ನೀವೇ ಒಂದ್ಸರಿ ಟ್ರೈ ಮಾಡಿ. ಸೊ ಅದಾದಮೇಲೆ ನೀವು ಅಮಾವಾಸ್ಯೆ ದಿನದಂದು, ಎಲ್ಲರೂ ಕೂಡ ಅಮಾವಾಸ್ಯೆ ದಿನದಂದು ಪೂಜೆ ಮಾಡ್ತೀರ, ಆ ಅಮಾವಾಸ್ಯೆ ದಿನದಂದು ನೀವು ಒಂದು ಲಿಂಬೆಹಣ್ಣನ್ನು, ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗಬೇಕು, ದೃಷ್ಟಿ ಹೋಗಬೇಕು, ನಮ್ಮ ಮೇಲೆ ಆಗಿರುವಂಥ ದೃಷ್ಟಿ ಹೋಗಬೇಕು ಅಂದರೆ ಒಂದು ಲಿಂಬೆಹಣ್ಣನ್ನು ತಗೊಂಡು ನಾನಿಲ್ಲಿ ಮಾಡ್ತಾ ಇದ್ದೀನಲ್ವ ಈ ರೀತಿ ನೀವು ಮನೆಯೆಲ್ಲ ತೆಗೆದಾಕಬೇಕು. ಅಂದರೆ ನಿಮ್ಮ ದೃಷ್ಟಿ ಹೋಗಬೇಕು ಅಂದರೆ ಮನೆಯೆಲ್ಲ ಈ ರೀತಿ ತೆಗೆದಾಕಿ ಅದನ್ನು ಹೊಸ್ತಿಲು ಮೇಲೆ ಇಟ್ಟು, ಅಂದರೆ ಹೊಸ್ತಿಲು ಮೇಲೆ ಇಟ್ಟು ನೀವು ಕಟ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಮೇಲೆ ಯಾರಿಂದನೇ ದೃಷ್ಟಿ ಆಗಿರಲಿ, ಏನೇ ಮಾಡಿರಲಿ, ಎಲ್ಲವೂ ಕೂಡ ಹೋಗುತ್ತೆ. ಇಲ್ಲಿ ನೀವು ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡಬೇಕಾಗುತ್ತೆ. ಒಂದು ಲಿಂಬೆಹಣ್ಣು ತೊಗೊಂಡು ಮನೆಯೆಲ್ಲ ಇದು ಮಾಡಿ ತೆಗೆದು ಹಾಕಿ ಅದನ್ನು ಹೊಸ್ತಿಲು ಮೇಲೆ ಇಟ್ಟು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಅದರ ಒಳಗಡೆ ಅರಿಶಿನ ಕುಂಕುಮ ಹಾಕಿ ಎರಡೂ ಬಾಗಿಲ ಮೇಲೆ ಆ ಕಡೆ ಒಂದು ಈ ಕಡೆ ಸೈಡ್ ಒಂದು ಇಡಬೇಕಾಗುತ್ತೆ. ಇದು ಪ್ರತಿ ಅಮಾವಾಸ್ಯೆಗೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಸೊ ನೋಡಿಲ್ಲಿ ನಾನು ಈ ರೀತಿ ಮಾಡಿದೆ. ಸೊ ಅದಾದಮೇಲೆ ನಾನಿಲ್ಲಿ ತಿಂಡಿಗೆ ಪೂರಿ ಸಾಗು ಮಾಡ್ತಾ ಇದ್ದೀನಿ. ಸಾಗುಗೆ ನಾನಿಲ್ಲಿ ಸ್ವಲ್ಪ ಪುಟಾಣಿ, 3-4 ಗೋಡಂಬಿ,
ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಹಸಿರು ಮೆಣಸಿನಕಾಯಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಆಲೂಗೆಡ್ಡೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿಲ್ಲಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಲ್ವ, ಈ ರೀತಿ ಹಸಿ ವಾಸನೆ ಹೋಗಬೇಕು, ಅದರಲ್ಲಿರುವಂಥದ್ದೆಲ್ಲ ಹೋಗಿ. ಅದಾದಮೇಲೆ ನಾನಿಲ್ಲಿ ಬಟಾಣಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಅದಾದಮೇಲೆ ರುಬ್ಕೊಂಡಿರುವಂಥ ಪೇಸ್ಟನ್ನು ಸಹಿತ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಸಾಗು. ಈ ರೀತಿ ಒಂದು ಸಾರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಪೂರಿ ಅಥವಾ ನೀವು ದೋಸೆಗೂ ತಿಂತೀನಿ ಅಂದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಪೂರಿಯನ್ನು ಮಾಡ್ತಾ ಇದ್ದೀನಿ. ಪೂರಿ ಉಬ್ಬಿ ಬರಬೇಕಂದ್ರೆ ನೀವು ಪೂರಿಗೆ ಯಾವುದೇ ಒಂದು ಅಡುಗೆ ಸೋಡಾವನ್ನು ಯೂಸ್ ಮಾಡಬೇಡಿ, ಅದು ತಾನಾಗಿ ಉಬ್ಬಿ ಬರುತ್ತೆ. ನೋಡ್ಬೋದು ಇಲ್ಲಿ ಪೂರಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ. ಸೊ ಅದಾದಮೇಲೆ ಪೂರಿ ಎಲ್ಲ ಮಾಡಿದೆ, ನನ್ನ ಮಕ್ಕಳಿಗೂ ಕೂಡ ತಿನ್ನಿಸ್ದೆ ಹೇಗಿದೆ ಅಂತ ಹೇಳಿದರು, ತುಂಬಾ ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ಒಳ್ಳೆ ಟಿಪ್ಸನ್ನು ಹೇಳ್ತಾ ಇರ್ತೀನಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ. ಅಲ್ಲಿಯವರೆಗೂ ಎಲ್ಲರಿಗೂ ಸೀ ಯು ಇನ್ ದ ನೆಕ್ಸ್ಟ್ ಲಾಗ್.